ಫೈನಲ್ ಆಯ್ತಾ ಸಿದ್ದರಾಮಯ್ಯ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಮಾಜಿ ಸಿಎಂ ವರ್ಣಾದಿಂದಲೇ ಕಣಕ್ಕೆ ಇಡಿತರ ಸಿದ್ದರಾಮಯ್ಯ ಎಸ್ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಸದ್ಯ ಒಂದ್ ರೀತಿ ರಾಜ್ಯ ರಾಜಕಾರಣದಲ್ಲಿ ಇದು ಹಾಟ್ ಟಾಪಿಕ್ ತುಂಬಾ ಸರ ಇದ್ರ ಬಗ್ಗೆ ಮಾತನಾಡ್ತಾನೆ ಇದೀವಿ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಸೊ ಕೋಲಾರಕ್ಕೆ ಬರ್ತಾರೆ ಅಂತ ಇದ್ರು ಬಟ್ ಕೋಲಾರಕ್ಕೆ ಬರೋದಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ ಯಾಕಂದ್ರೆ ಕೋಲಾರಕ್ಕೆ ಸಿದ್ದರಾಮಯ್ಯ ಕರ್ಕೊಂಡ್ ಬಂದ್ರೆ ಸೊ ಕೋಲಾರದ ಬೇರೆ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಉಪಯೋಗ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಆಯಿತು ಹೀಗಾಗಿನೇ ರಮೇಶ್ ಕುಮಾರ್ ಅಂಡ್ ಶ್ರೀನಿವಾಸ್ ಗೌಡ ಅವರ ತಂಡ ಸಿದ್ದರಾಮಯ್ಯನವರಿಗೆ ಪದೇ ಪದೇ ಕೋಲಾರಕ್ಕೆ ಬನ್ನಿ ಕೋಲಾರಕ್ಕೆ ಬನ್ನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು ಜೊತೆಗೆ ಕೆಲವೊಂದಿಷ್ಟು ಬೇರೆ ನಾಯಕರು ಕೂಡ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಹೊಂಚು ಆಗ್ತಾ ಇದ್ರು ಒಂದು ಸಂಚು ರೂಪಿಸ್ತಾ ಇದ್ರು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆಲ್ಲ ಅದು ಮುಂದಿನ ನೆಕ್ಸ್ಟ್ ಐದು ವರ್ಷಕ್ಕೆ ಬರೋಂಥ ಎಲೆಕ್ಷನ್ಗೆ ಕಾಂಗ್ರೆಸ್ನ ಎಮ್ ಎಲ್ ಸಿ ಅನಿಲ್ ಕುಮಾರ್ ಕೂಡ ಈ ನಿಟ್ಟಿನಲ್ಲಿ ಒಂದು ಪ್ಲಾನ್ ಮಾಡ್ತಿದ್ರು ಕೋಲಾರ ವಿಧಾನಸಭಾ ಚುನಾವಣೆಗೆ ಸಿದ್ದರಾಮಯ್ಯನವರ ಈ ಬಾರಿ ಕರ್ಕೊಂಡ್ಬಂದರೆ ನೆಕ್ಸ್ಟ್ ಟರ್ಮ್ಗೆ ನನಗೆ ಯೂಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು ಹೀಗಾಗಿ ಸಿದ್ದರಾಮಯ್ಯನವರು ಯಾಕೆ ಬೇಕು ಸಹವಾಸ ಕೋಲಾರ ಸಹವಾಸ ಬೇಡಪ್ಪ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಂತೆ ಕಾಣ್ತಾ ಇದೆ ಹೀಗಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವರು ಬರೋದಿಲ್ಲ ಹಾಗಿದ್ರೆ ಸಿದ್ದರಾಮಯ್ಯವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಕೊಪ್ಪಳಗೆ ಹೋಗ್ತಾರಾ ಇಲ್ಲ ಚಾಮರಾಜಪೇಟೆಗೆ ಬರ್ತಾರಾ ಬರಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ನೋವೇ ಬಾದಾಮಿಯಿಂದ ಮತ್ತೆ ಸೊ ಇದೊಂದು ಚರ್ಚೆ ಆಗ್ತಿದೆ ಮತ್ತೆ ಮತ್ತೆ ಸಿದ್ದರಾಮಯ್ಯವರು ಬಾದಾಮಿಯಿಂದಲೇ ಸ್ಪರ್ಧೆ ಮಾಡ್ತಾರೆ ಅಲ್ಲಿನ ಜನ ಮತ್ತು ಮತದಾರರು ಇಲ್ಲಿಗೆ ಬನ್ನಿ ಅಂತ ಕೇಳ್ತಾ ಇದ್ದಾರಂತೆ ಸೊ ಈ ರೀತಿಯಾಗಿ ಚರ್ಚೆ ಆಗ್ತಿದೆ ಬಟ್ ಬಹುಶಃ ಸಿದ್ದರಾಮಯ್ಯನವರು ಬಾದಾಮಿ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡೋದು ಡೌಟು ಹಾಗಿದ್ರೆ ಸಿದ್ದರಾಮಯ್ಯವ್ರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಒಂದು ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಕೊನೆ ಚುನಾವಣೆ ಸೊ ನೆಕ್ಸ್ಟ್ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲ್ಲ ಸೊ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತಾರೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಎಪ್ಪತ್ತೈದು ವರ್ಷ ಆಗಿದೆ ಇನ್ನೊಂದು ಐದು ವರ್ಷ ಎಂಬತ್ತು ವರ್ಷದ ಕೂಡ ರಾಜಕಾರಣವನ್ನು ಮಾಡಬಹುದು ಸಿದ್ದರಾಮಯ್ಯವರು ಹೀಗಾಗಿ ಕೊನೆ ಚುನಾವಣೆ ಸ್ವಲ್ಪ ಚೆನ್ನಾಗಿ ಗೆಲ್ಲಬೇಕು ಈಸಿಯಾಗಿ ಗೆಲ್ಲಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಅವ್ರಿಗಿದೆ ಜೊತೆಗೆ ಸಿದ್ದರಾಮಯ್ಯವ್ರು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅವರನ್ನು ಸೋಲಿಸಬೇಕು ಅಂತ ವಿರೋಧಿ ಬಂದವರು ತುಂಬ ಕಾಯ್ತಾ ಇದ್ದಾರೆ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕೂಡ ಸಿದ್ದರಾಮಯ್ಯವ್ರನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹೇಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ ಸಿ ಎಂ ಆಗಿದ್ದರೂ ಕೂಡ ಸಿದ್ದರಾಮಯ್ಯವರಿಗೆ ಸೋಲನ್ನು ಉಣಿಸಿದ್ರು ಅದೇ ರೀತಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಿ ಎಂ ಅಭ್ಯರ್ಥಿ ಸಿ ಎಂ ಆಕಾಂಕ್ಷಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರನ್ನು ಸೋಲ್ಸೋದಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾಯ್ತಾ ಇದೆ ಬರೀ ಜೆ ಡಿ ಎಸ್ ಬಿ ಜೆ ಪಿ ಮಾತ್ರ ಅಲ್ಲ ಕಾಂಗ್ರೆಸ್ನ ಒಂದು ತಂಡ ಕೂಡ ಸಿದ್ದರಾಮಯ್ಯವ್ರು ಸೋತ್ರೆ ನಾವು ಸಿ ಎಮ್ ಆಗಬಹುದು ನಮಗೆ ಸಿ ಗಾದಿ ಸುಲಭ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಟೀಮ್ಗಳು ಏನು ಡಿ ಕೆ ಶಿ ಬಣ ಇದೆ ಖರ್ಗೆ ಬಣ ಇದೆ ಪರಮೇಶ್ವರ್ ಬಣ ಇದೆ ಹೀಗೆ ಕಾಂಗ್ರೆಸ್ನಲ್ಲಿ ತುಂಬ ಬಣಗಳಿದ್ದಾವೆ ಹೀಗಾಗಿ ಸಿದ್ದರಾಮಯ್ಯನ ಸೋಲಿಸ್ಬೇಕು ಅನ್ನೋದು ಮತ್ತೊಂದು ಬಣದ ಒಂದು ಹೆಬ್ಬಯಕೆ ಆಗಿರಬಹುದು ಹೀಗಾಗಿ ಯಾಕೆ ಬೇಕು ಬೇರೆ ಕ್ಷೇತ್ರಗಳಿಗೋಗಿ ಸೋಲುವಂಥದ್ದು ಸೋತ್ರೆ ಮತ್ತು ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಗಿದೋಗುತ್ತೆ ಅನ್ನೋ ಒಂದು ಚಿಂತೆ ಸಿದ್ದರಾಮಯ್ಯವ್ರಿಗೆ ಕಾಡ್ತಾ ಇದೆ ಹೀಗಾಗಿನೇ ಸಿದ್ಧರಾಮಯ್ಯನವರಿಗೆ ಸೇಫೆಸ್ಟ್ ಕ್ಷೇತ್ರ ಯಾವುದಪ್ಪ ಅಂದರೆ ವರ್ಣ ವಿಧಾನಸಭಾ ಕ್ಷೇತ್ರ ಅವರ ಮಗ ಯತೀಂದ್ರ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಸೊ ಹಿಂದೆ ಅವರು ಕೂಡ ಹೇಳಿದರು ತಂದೆಯವರು ಬಂದರೆ ನಾನು ನನ್ನ ಕ್ಷೇತ್ರವನ್ನು ಬಿಟ್ಟುಕೊಡ್ತೀನಿ ನಾನೆಲ್ಲೂ ಸ್ಪರ್ಧೆ ಮಾಡೋದಿಲ್ಲ ಸೊ ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು ಬಹುಶಃ ಸಿದ್ದರಾಮಯ್ಯನವರು ನೈಂಟಿ ನೈನ್ ಪರ್ಸೆಂಟ್ ಈ ಕ್ಷಣದವರೆಗೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮಗೆ ಸಿಕ್ಕಂಥ ಇನ್ಸೈಡ್ ಮಾಹಿತಿ ಪ್ರಕಾರ ಸಿದ್ಧರಾಮಯ್ಯನವರು ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ವರುಣಾ ವಿಧಾನಸಭಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಾಳೆಯಿಂದಲೇ ಅಂದರೆ ನವೆಂಬರ್ ಐದನೇ ತಾರೀಕಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಸೊ ಬಹುಶಃ ಯಾರೂ ವರುಣಾ ಕ್ಷೇತ್ರಕ್ಕೆ ಅರ್ಜಿ ಹಾಕಲ್ಲ ಸಿದ್ದರಾಮಯ್ಯ ಇರೋದರಿಂದಾಗಿ ಇರೋದ್ರಿಂದಾಗಿ ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಯಾರು ಹಾಕೋದು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಅಗತ್ಯ ಇಲ್ಲ ಯಾಕಂದ್ರೆ ಕರ್ನಾಟಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರೇ ಹೈಕಮಾಂಡ್ ಅದು ರಾಹುಲ್ ಗಾಂಧಿ ಅಲ್ಲ ಸೋನಿಯಾ ಗಾಂಧಿ ಅಲ್ಲ ಅಷ್ಟು ಕೆಪಾಸಿಟಿ ಅಷ್ಟೊಂದು ಶಕ್ತಿ ಸಿದ್ದರಾಮಯ್ಯವ್ರಿಗೆ ಇದೆ ಹೀಗಾಗಿ ಸಿದ್ದರಾಮಯ್ಯವರು ವರ್ಣಾ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡೋದು ಖಚಿತ ಆಗ್ತಾ ಇದೆ ಸೆವೆಸ್ಟ್ ಕ್ಷೇತ್ರ ತುಂಬ ಕಷ್ಟಪಡೋ ಅಗತ್ಯ ಇಲ್ಲ ನೆಕ್ಸ್ಟ್ ಸಿ ಎಮ್ ರೇಸ್ನಲ್ಲಿದ್ದಾರೆ ಸಿ ಎಮ್ ಆಗ್ತೀನಿ ಅನ್ನೋ ಒಂದು ಕನಸನ್ನು ಕಾಣ್ತಾ ಇದ್ದಾರೆ ಹೀಗಾಗಿ ವರ್ಣ ಜನ ಕೈ ಹಿಡಿತಾರೆ ಸೊ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಅಷ್ಟು ಪ್ರಾಬಲ್ಯ ಅಂದರೆ ಅವರು ಓಟನ್ನು ತಗೋಬಹುದು ಆದರೆ ಸಿದ್ದರಾಮಯ್ಯವ್ರನ್ನ ಫೇಸ್ ಮಾಡಿ ಗೆಲ್ಲುವಷ್ಟು ಸಮರ್ಥ ಅಭ್ಯರ್ಥಿಗಳು ವರ್ಣಾ ಕ್ಷೇತ್ರದಲ್ಲಿ ಇಲ್ಲ ಆಪೋಸಿಟ್ ಕ್ಯಾಂಡಿಡೇಟ್ ಸೊ ಹಾಗಾಗಿ ಸಿದ್ದರಾಮಯ್ಯನ ತವರು ಕ್ಷೇತ್ರ ಹಲವು ಬಾರಿ ಗೆದ್ದಂಥ ಕ್ಷೇತ್ರ ಅವರ ಮಗ ಎಮ್ ಎಲ್ ಎ ಆಗಿರ್ತಕ್ಕಂಥ ಕ್ಷೇತ್ರ ಈಗ ಸೊ ಹಾಗಾಗಿ ಈಸಿಯಾಗಿ ಟಾಸ್ಕ್ ಗೆಲ್ಲಬಹುದು ಸುಲಭವಾಗಿ ಗೆಲ್ಲಬಹುದು ಎಲ್ಲೋ ಬೇರೆ ಕಡೆ ಹೋಗಿ ಅಲ್ಲಿ ಬೇರೆ ಟೀಮ್ನವರು ತಂತ್ರಗಾರಿಕೆಯನ್ನು ಮಾಡಿ ಸಿದ್ದರಾಮಯ್ಯನವ್ರನ್ನ ಯಾಕೆ ಸೋತ್ ಬಿಟ್ಟರೆ ಏನಪ್ಪ ಮಾಡೋದು ಅನ್ನೋ ಒಂದು ವರಿ ಕೂಡ ಇದೆ ಹಾಗಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಇನ್ನರ್ ರಿಪೋರ್ಟ್ ಕೆಲವೊಂದು ಕ್ಷೇತ್ರಗಳ ಸರ್ವೆ ಕೂಡ ಸಿದ್ಧರಾಮಯ್ಯನವರು ಮಾಡಿಸಿದ್ದಾರೆ ಯಾವುದು ಸೇಫೆಸ್ಟ್ ಕ್ಷೇತ್ರ ಅಂತ ಸೊ ಎಲ್ಲರೂ ಕೂಡ ಹೇಳ್ತಿರೋದು ಒಂದೇ ಹೆಸರು ವರುಣ ವಿಧಾನಸಭಾ ಕ್ಷೇತ್ರ ಸೊ ಸಿದ್ದರಾಮಯ್ಯವರೇ ನೀವು ವರುಣಾ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಿ ಅನ್ನೋ ಒಂದು ಸಲಹೆ ಪಕ್ಷದಲ್ಲೂ ಕೂಡ ಕೇಳಿ ಬರ್ತಾ ಇದೆ ಸೊ ಅಲ್ಲಿಗೆ ಸಿದ್ದರಾಮಯ್ಯವರ ಕ್ಷೇತ್ರ ವರುಣ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿದೆ ನೀನು ಈ ಒಂದು ನಾಲ್ಕೈದು ದಿನ ಅಥವಾ ಒಂದು ವಾರದಲ್ಲಿ ಸ್ವತಃ ಸಿದ್ದರಾಮಯ್ಯವರೇ ಅನೌನ್ಸ್ ಮಾಡಬಹುದು ನೋಡೋಣ ವೆಯ್ಟ್ ಮಾಡೋಣ ಬಟ್ ಸಿದ್ದರಾಮಯ್ಯನವರ ಕ್ಷೇತ್ರ ವರುಣ ಅನ್ನೋದು ಕನ್ಫರ್ಮು ಕೋಲಾರಕ್ಕೆ ಬರೋಲ್ಲ ಚಾಮರಾಜಪೇಟೆಗೆ ಹೋಗಲ್ಲ ಕೊಪ್ಪಳಕ್ಕೆ ಹೋಗಲ್ಲ ಬಾದಾಮಿಗೆ ಹೋಗಲ್ಲ ಈ ಥರ ಬೇರೆ ಬೇರೆ ಕ್ಷೇತ್ರ ಇನ್ನು ಹೆಸರು ಕೇಳಿ ಬಂದಿತ್ತು ಎಲ್ಲೂ ಹೋಗಲ್ಲ ವರ್ಣದಲ್ಲೇ ಇರ್ತಾರೆ ಮೈಸೂರು ಭಾಗದಲ್ಲೇ ಇರ್ತಾರೆ ಸಿದ್ದರಾಮಯ್ಯನವರು ಸೊ ಇದಿಷ್ಟು ಸಿದ್ದರಾಮಯ್ಯನವರ ಕ್ಷೇತ್ರಕ್ಕೆ ಸಂಬಂಧಿಸಿದ ಸುದ್ದಿ ನಿಮ್ಮ ಅಭಿಪ್ರಾಯ ಏನು ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಅವ್ರಿಗೆ ಗೆಲುವು ಸುಲಭ ಆಗುತ್ತೆ ಅನ್ನೋದನ್ನು ಕಮೆಂಟ್ನ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು